ಬೆಳಗ್ಗೆ ಎದ್ದ ತಕ್ಷಣ ಮೊದಲು ವಾಶ್ರೂಮ್ಗೆ ಹೋಗಿ ನೈಸರ್ಗಿಕ ಕ್ರಿಯೆಯನ್ನ ಮುಗಿಸಿ ಬಂದ್ರೆ ಅದೇನು ಒಂದು ಬಗೆಯ ಭಾವ ಉಂಟಾಗುತ್ತೆ ಆದ್ರೆ ನಮ್ಮದೇ ಮೂತ್ರವನ್ನ ನಾವೇ ಕುಡಿಯುವುದು ಅಥವಾ ಅದರಲ್ಲಿ ಸ್ನಾನ ಮಾಡುವುದು ಎಂದ್ರೆ ಅದೊಂದು ರೀತಿಯ ಅಸಹ್ಯ ಎನಿಸುವುದು ನಿಜ ಈ ರೀತಿಯ ಒಂದು ಕ್ರಿಯೆಯನ್ನ ಒಬ್ಬ ವ್ಯಕ್ತಿ ಸತತವಾಗಿ ಆರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾನೆ ಈತ ತನ್ನ ಮೂತ್ರವನ್ನೇ ತಾನು ಕುಡಿಯುತ್ತಿದ್ದಾನೆ ಇದು ಕೇಳುಗರಿಗೆ ಮತ್ತು ನೋಡುವವರಿಗೆ ಒಂದು ರೀತಿಯ ಅಸಹ್ಯ ಎನಿಸಬಹುದು ಆದರೆ ಇದೊಂದು ಬಗೆಯ ಮೂತ್ರ ಚಿಕಿತ್ಸೆಯನ್ನ ವಿವರಿಸುತ್ತದೆ ನಿತ್ಯವೂ ನಮ್ಮ ಮೂತ್ರವನ್ನ ನಾವೇ ಕುಡಿಯುವುದರಿಂದ ಹಲವಾರು ಪ್ರಯೋಜನಗಳಿವೆ ಈ ಮೂತ್ರ ಚಿಕಿತ್ಸೆಯನ್ನ ಮಾಡುವುದರಿಂದ ಯಾವೆಲ್ಲ ಆರೋಗ್ಯಕರ ಪರಿಣಾಮಗಳು ಉಂಟಾಗುತ್ತದೆ ಆರು ವರ್ಷದಿಂದ ತನ್ನ ಮೂತ್ರವನ್ನು ತಾನೇ ಸೇವಿಸಿದ್ದರಿಂದ ವ್ಯಕ್ತಿಯ ಆರೋಗ್ಯದಲ್ಲಿ ಯಾವೆಲ್ಲ ಬದಲಾವಣೆಯಾಗಿದೆ ಎಂಬುದನ್ನ ಹೇಳ್ತೀವಿ ಕೇಳಿ ಡೇವ್ ಮರ್ಫಿ ಎನ್ನುವವನು ಎರಡ್ ಸಾವಿರದ ಹನ್ನೊಂದರಲ್ಲಿ ತನ್ನ ಮೂತ್ರವನ್ನ ತಾನೇ ಕುಡಿಯಲು ಪ್ರಾರಂಭ ಮಾಡಿದರು ಈ ಮೊದ ತನ್ನ ಮೂತ್ರವನ್ನ ಕುಡಿಯುವಾಗ ಅದನ್ನ ಫ್ರಿಜ್ನಲ್ಲಿಟ್ಟು ಕುಡಿಯಬೇಕೆ ಎಂಬ ಗೊಂದಲದಲ್ಲಿದ್ದರಂತೆ ನಂತರ ಮೂತ್ರವನ್ನ ಹಾಗೆ ಬೆಚ್ಚುಕಿರುವಾಗಲೇ ಕುಡಿಯುವುದನ್ನ ರೂಢಿಸಿಕೊಂಡಿದ್ದೇನೆ ಎಂದು ಅವರೇ ಸ್ವತಃ ಹೇಳ್ತಾರೆ ಇವರು ನಿತ್ಯವೂ ಎರಡು ಗ್ಲಾಸ್ ಮೂತ್ರವನ್ನ ಕುಡಿಯುವುದರ ಮೂಲಕ ತನ್ನ ದೇಹದ ತೂಕವನ್ನ ಇಳಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ತನ್ನ ಮೂತ್ರವನ್ನ ತಾನೇ ಕುಡಿಯಲು ಪ್ರಾರಂಭಿಸಿದ ಮೇಲೆ ಮೊದಲಿಗಿಂತ ಹೆಚ್ಚು ಆರೋಗ್ಯ ಸುಧಾರಣೆ ಕಂಡು ದೇಹದಲ್ಲಿ ಫಿಟ್ ಆಗಿದ್ದೇನೆ ಎನ್ನುತ್ತಾರೆ ಈ ಮಾರ್ಗದಿಂದ ಮುಂದಿನ ದಿನದಲ್ಲೂ ನಾನು ಹೆಚ್ಚು ಆರೋಗ್ಯಕರವಾಗಿರುತ್ತೇನೆ ಜೀವನಕ್ಕಾಗಿ ಹೆಚ್ಚು ಹಣ ಬೇಕಾಗದು ಎಂದು ಹೇಳ್ತಾರೆ ಇನ್ನು ಮೂತ್ರವು ಒಂದು ಅಪ್ರಯೋಜಕ ಅಥವಾ ತ್ಯಾಜ್ಯ ಎನ್ನುತ್ತಾರೆ ನನ್ನ ಪ್ರಕಾರ ನನ್ನ ಮೂತ್ರವು ಒಂದು ಔಷಧಿಯ ಗುಣವನ್ನ ಒಳಗೊಂಡಿದೆ ಇದನ್ನ ಸೇವಿಸಿದ್ರೆ ಹೆಚ್ಚು ಹಸಿವಾಗದು ನೀರಿಗಿಂತ ಹೆಚ್ಚು ಶುದ್ಧವಾದದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಡೇವ್ ಅವರು ತಮ್ಮ ಮುಖವನ್ನ ತೊಳೆಯಲು ಹಾಗೂ ಮುಖದ ಕಾಂತಿ ಹೆಚ್ಚಿಸಿಕೊಳ್ಳಲು ಸಹ ಮೂತ್ರವನ್ನೇ ಬಳಕೆ ಮಾಡ್ತಾರಂತೆ ಇದರಿಂದ ಮುಖದಲ್ಲಿ ಸುಕ್ಕುಗಟ್ಟಿರುವುದು ಕಡಿಮೆಯಾಗಿ ಹೆಚ್ಚು ಕಾಂತಿಯುತ ತ್ವಚೆಯನ್ನಾಗಿ ಮಾಡಿಕೊಂಡಿದ್ದಾರೆ ಇವರು ಮೂತ್ರದಿಂದ ದ ಹ್ಯೂಮನ್ ಬಾಡಿ ಓನರ್ಸ್ ವರ್ಕ್ಶಿಪ್ ಮ್ಯಾನುಯಲ್ ಎಂಬ ಪುಸ್ತಕವನ್ನ ಬರೆದಿದ್ದಾರೆ ತನ್ನ ಮೂತ್ರವನ್ನ ಕುಡಿಯಲು ಪ್ರಾರಂಭಿಸಿ ಒಂದು ವರ್ಷದ ನಂತರ ರಕ್ತದೊತ್ತಡವು ಕಡಿಮೆಯಾಗದೆ ಎಂದು ಹೇಳ್ತಾರೆ ಇನ್ನು ಡೇವ್ ಅವರು ಮೂತ್ರ ಕುಡಿಯುವುದು ಒಂದು ಉಪಯುಕ್ತವಾದ ಸಾಧನೆ ಮೂತ್ರ ಕುಡಿಯುವುದು ಆರೋಗ್ಯಕರ ಆಯ್ಕೆ ಎಂದು ಹೇಳಲು ಸಾಧ್ಯವಿಲ್ಲ ಯಾಕಂದ್ರೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇದಕ್ಕೆ ಇಲ್ಲ ಎಂದು ತಜ್ಞರು ಅಭಿಪ್ರಾಯ ಪಡ್ತಾರೆ ವೋಟ್ನಲ್ಲಿ ಇನ್ನು ಡೇವ್ ಅವರ ಬಗ್ಗೆ ಕೇಳಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳಿದಂತೂ ಸತ್ಯ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ